ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಚಂದ್ರ ಕುಜರು ಒಟ್ಟಾಗಿದ್ದಾರೆ, ಶಶಮಂಗಳ ಯೋಗ ಉಂಟಾಗಿದೆ. ಇನ್ನು ಕರ್ಕಟಕ ರಾಶಿಯಲ್ಲಿ ಬುಧ, ಸಿಂಹ ರಾಶಿಯಲ್ಲಿ ರವಿ, ಕನ್ಯಾ ರಾಶಿಯಲ್ಲಿ ಕೇತು, ವೃಶ್ಚಿಕ ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ಇನ್ನು ಶನೈಶ್ಚರ ಕುಂಭರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಮೀನ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಆಹಾರ ಸಮೃದ್ಧಿ ಚೆನ್ನಾಗಿದೆ, ಹಣಕಾಸಿನ ಅನುಕೂಲಗಳು ಉಂಟಾಗುತ್ತೆ, ವ್ಯಯವೂ ಇದೆ, ಆತಂಕ ಮಾಡ್ಕೋಬೇಡಿ. ನಷ್ಟ, ದುಃಖ, ವ್ಯಥೆ ಎಲ್ಲ ಇದೆ, ಮಿಶ್ರ ಫಲ ಈ ದಿವಸ ನಿಮಗೆ. ಧೈರ್ಯ ಇದೆ, ಸ್ತ್ರೀಯರಿಗೆ ಅತಿಯಾದ ಉತ್ಸಾಹ ಧೈರ್ಯ ಅದು ತುಂಬಿದೆ, ಹೀಗಾಗಿ ಬಲ ಸ್ವಲ್ಪ ಹೆಚ್ಚಾಗಿದೆ, ಯೋಚನೆ ಮಾಡಬೇಡ. ಪ್ರಾರ್ಥನೆಗೆ ದಿವಸ ಈ ದಿವಸ ಪಿತೃದೇವತೆಗಳ ಸ್ಮರಣೆ, ಹಿರಿಯರ ಸ್ಮರಣೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ, ಯಾವುದೇ ಕಿರಿಕಿರಿ ಇಲ್ಲ. ಈ ದಿವಸ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಣ್ಣ ಪುಟ್ಟ ತೊಡಕುಗಳು, ಕಲಹಗಳು ಬರಬಹುದು, ಮಾತಿನ ಘರ್ಷಣೆ ಉಂಟಾಗಬಹುದು, ಎಚ್ಚರ ಇರಲಿ. ದಾಂಪತ್ಯದಲ್ಲಿ ಮನಸ್ತಾಪ ಬರುವ ಸಾಧ್ಯತೆ ಇದೆ, ಗಮನ ಇರಲಿ. ಪರಿಹಾರಕ್ಕೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಶಶಿ ಮತ್ತು ಕುಜ ಒಟ್ಟಾಗಿದ್ದಾರೆ, ಲಾಭಾಧಿಪತಿ ಧನಾಧಿಪತಿ, ಒಳ್ಳೆಯದು, ಒಂದು ರೀತಿಯಲ್ಲಿ ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಕುಜನಿಗೆ ಅದು ಶತ್ರು ಕ್ಷೇತ್ರ, ಆದರೂ ತೊಂದರೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರಾ. ಇನ್ನು ಈ ದಿವಸ ಸಾಲ ಕೂಡ ಇದೆ, ಸ್ವಲ್ಪ ಹುಷಾರು. ಆಮೇಲೆ ಈ ದಿವಸ ವೈಷಮ್ಯ ಅಂದರೆ ಶತ್ರುತ್ವ, ಏನೋ ಒಂದು ರೀತಿಯ ದ್ವೇಷ, ಈ ರೀತಿಯ ಒಂದು ಲಕ್ಷಣ ಕೂಡ ಇದೆ. ನೋಡಿ, ದ್ವೇಷ ಮಾಡಿದಷ್ಟು ನಮಗೆ ಹಾನಿ, ನಮ್ಮ ಎದೆಯಲ್ಲೇ ಬೆಂಕಿ ಬಿದ್ದರೆ ಮನದೊಳಗಣ ಕಿಚ್ಚು ಮನವ ಸುಟ್ಟಲ್ಲದೆ ನೆರೆ ಮನೆಯ ಸುಡೋದು ಅಂತ. ನಮ್ಮ ಮನೆಗೆ ಬೆಂಕಿ ಬಿದ್ದರೆ ನಮ್ಮ ಮನೆ ಸುಡುತ್ತೀವಿ, ನಾ ಇನ್ನೊಬ್ಬರ ಮನೆ. ಮನಸ್ಸಿಗೂ ಇದು, ಮನಸ್ಸಿಗೆ ಬೆಂಕಿ ಬಿದ್ದರೆ ಮನಸ್ಸನ್ನು ರಾಡಿಗೊಳಿಸುತ್ತೆ, ಇದ್ರ ಬಗ್ಗೆ ಗಮನ ಇರಲಿ. ಇನ್ನು ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ, ಈ ಕಾರಣದಿಂದ ನೋಡಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ಈ ದಿವಸ ನಿಮ್ಮ ರಾಶಿಯಿಂದ ಚಂದ್ರ ವ್ಯಯದಲ್ಲಿರೋ ಕಾರಣದಿಂದಾಗಿ ಅತಿಯಾದ ವ್ಯಯ ಉಂಟಾಗುತ್ತೆ. ಈ ದಿವಸ ಕಾಲಿನ ತೊಂದರೆಗಳು, ಬಾಧೆಗಳು, ನೀರು ಮತ್ತು ಬೆಂಕಿ ಈ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಮಕ್ಕಳಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ಕಿರಿಕಿರಿ ಇರ್ತದೆ. ಕೆಲಸದಲ್ಲಿ ಪರಿಶ್ರಮ, ಕೆಲಸದ ಒತ್ತಡ ಹೆಚ್ಚಾಗುತ್ತೆ, ಸ್ವಲ್ಪ ವೀಕ್ ಇದೆ ಈ ದಿವಸ, ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಈ ದಿವಸ ಆರೋಗ್ಯದಲ್ಲಿ ಬಲ ಇದೆ, ಲಾಭ ಇದೆ, ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ, ಅದರಲ್ಲೂ ಈ ಜೌಗು ಪ್ರದೇಶ ಅಂತೀವಲ್ಲ, ಅಂಥ ಕಡೆ ಯಾವುದೋ ಒಂದು ಗುಹೆ ಅಥವಾ ಇನ್ನೇನೋ ಈ ಥರ ಸಾಹಸ ಮಾಡ್ತಾ ಇದ್ದರೆ ನೀವು ಏನು ಟ್ರಿಪ್ಪಿಗೆ ಹೋಗೋರು ಬಹಳ ಹುಷಾರಾಗಿರಬೇಕು ಈ ದಿವಸ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಕನ್ಯಾರಾಶಿಯವರು ನೋಡಿ, ಈ ದಿವಸ ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಬಲ ಇದೆ. ಪೆಟ್ರೋಲಿಯಂ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಜಲಸಂಬಂಧಿ ಉತ್ಪಾದನಾ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭ ಇದೆ, ಚೆನ್ನಾಗಿದೆ. ಈ ದಿವಸ ಸಣ್ಣ ಪುಟ್ಟ ತೊಡಕಷ್ಟೇ, ಯೋಚನೆ ಮಾಡೋದು ಬೇಡ. ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನುಳಿದ 6 ರಾಶಿಗಳ ಬಗ್ಗೆ ಕೇಳಿ ತಿಳ್ಕೊತೀನಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.